ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಎಂದಿನಂತೆ ಇವತ್ತು ಕೂಡ ಮಧ್ಯಾಹ್ನ 3 ಗಂಟೆಗೆ ದಿನದ ಪ್ರಮುಖ ವಿದ್ಯಮಾನಗಳನ್ನ ವಿಶೇಷವಾಗಿ ವಿಭಿನ್ನವಾಗಿ ಪ್ರಶ್ನೆಗಳ ಮೂಲಕ ಮತ್ತಷ್ಟು ವಿವರವಾಗಿ ಪ್ರಸ್ತುತಪಡಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೆ ಕೂಡ ಇದೆ ಉತ್ತರ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ, ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಇವತ್ತಿನ ಮೊದಲ ಸುದ್ದಿ ಹಾಗೆ ಅದರ ಸುತ್ತ ಇರುವ 3 ಪ್ರಶ್ನೆಗಳ ಕಡೆ ಗಮನ ಕೊಡೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಹೈಕೋರ್ಟ್ನ ಪಿಆರ್ಒಗೆ ಬೆದರಿಕೆ ಸಂದೇಶ ರವಾನೆ ಮಾಡಲಾಗಿದೆ. ಹಾಗಾದ್ರೆ ಯಾರಿಂದ ರವಾನೆ ಮಾಡಲಾಗಿದೆ ಈ ಸಂದೇಶ ಅನ್ನೋದಕ್ಕೆ ಉತ್ತರ. ಈವರೆಗೂ ಕೂಡ ಗುರುತು ಪತ್ತೆಯಾಗಿಲ್ಲ. ಅನಾಮಧೇಯ ವ್ಯಕ್ತಿಯಿಂದ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಹಾಗಾದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಂದೇಶದಲ್ಲಿ ಪ್ರಸ್ತಾಪ ಮಾಡಲಾಗಿದೆ? 50 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟು ಈ ಬೆದರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಪರಿಚಿತ ವ್ಯಕ್ತಿ. ಹಾಗಾದ್ರೆ ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಬೆದರಿಕೆ ಸಂದೇಶದ ಒಳಗಿರುವ ಮತ್ತಷ್ಟು ಡೀಟೇಲ್ಸ್, ಹೈಕೋರ್ಟ್ನ ಪಿಆರ್ಒ ಮೊಬೈಲ್ಗೆ ಈ ಬೆದರಿಕೆ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಒಬ್ಬ ಅಪರಿಚಿತ ವ್ಯಕ್ತಿಯ ನಂಬರ್ನಿಂದ ಈ ಮೆಸೇಜ್ ಬಂದಿದೆ. 50 ಲಕ್ಷ ರೂಪಾಯಿ ಹಣವನ್ನ ಸಂದಾಯ ಮಾಡುವಂತೆ ಮೆಸೇಜ್ ನಲ್ಲಿ ಡಿಮ್ಯಾಂಡ್ ಮಾಡಲಾಗಿದೆ, ಬೇಡಿಕೆಯನ್ನ ಇಡಲಾಗಿದೆ. ಪಾಕಿಸ್ತಾನದ ಬ್ಯಾಂಕ್ ಖಾತೆ ಒಂದರ ಡೀಟೇಲ್ಸ್ ಕೊಟ್ಟು ಅದಕ್ಕೆ ಹಣವನ್ನ ಹಾಕಿ ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಹಣ ಕೊಡದೆ ಹೋದ್ರೆ ಕೊಲೆ ಮಾಡಿಸುವ ಬೆದರಿಕೆಯನ್ನ ಕೂಡ ಒಡ್ಡಲಾಗಿದೆ. ದುಬೈ ಗ್ಯಾಂಗ್ನಿಂದ ಹಾಲಿ ನಿವೃತ್ತ ಜಡ್ಜ್ಗಳ ಕೊಲೆಯನ್ನ ಮಾಡಿಸಲಾಗುತ್ತೆ ಅಂತ ಹೇಳಿ ಬೆದರಿಕೆಯನ್ನ ಒಡ್ಡಲಾಗಿದೆ ಆ ಮೆಸೇಜ್ ನಲ್ಲಿ. ಇದೀಗ ಹೈಕೋರ್ಟ್ನ ಆ ಪಿಆರ್ಒಗೆ ರವಾನೆಯಾಗಿರುವ ಈ ಒಂದು ಸಂದೇಶದ ಆಧಾರದ ಮೇಲೇನೆ ದೂರು ದಾಖಲು ಮಾಡಲಾಗಿದೆ. ಪೊಲೀಸರು ತನಿಖೆಯನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಚಂದ್ರ, ಅಪರಿಚಿತ ವ್ಯಕ್ತಿ, ಅನಾಮಧೇಯ ಸಂದೇಶ, ಏನಿದೆ ಆ ಸಂದೇಶದಲ್ಲಿ, ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ ಅನ್ನೋ ಮಾಹಿತಿ, ಯಾವ ರೀತಿ ತನಿಖೆ ಸಾಗ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗಬಹುದಾ? ಸ್ಮಿತಾ, ಖಂಡಿತವಾಗ್ಲೂ. ರಾಜ್ಯದ ಹೈಕೋರ್ಟ್ ಹಾಲಿ ಮತ್ತು ನಿವೃತ್ತ ನ್ಯಾಯಮೂರ್ತಿಗಳ ಹೆಸರಲ್ಲಿ ಉಲ್ಲೇಖವಾಗಿ ಸಾಕಷ್ಟು ಒಂದು ಬೆದರಿಕೆ ಕರೆ ಬಂದಿರತಕ್ಕಂಥದ್ದು ಹೈಕೋರ್ಟ್ ಹಾಲಿ ಮತ್ತು ನಿವೃತ್ತ ನ್ಯಾಯಮೂರ್ತಿಗಳಿಗೆ. ಅದರಲ್ಲೂ ಕೂಡ ಎಪಿಎಲ್ ಅಂದ್ರೆ ಅಲೈಡ್ ಬ್ಯಾಂಕ್ ಲಿಮಿಟೆಡ್ ಪಾಕಿಸ್ತಾನ ವಿಳಾಸಕ್ಕೆ ಸಾಕಷ್ಟು ಹಣಗಳನ್ನ ಕಳಿಸಿ ಅಂತ ಹೇಳೋ ರೀತಿಯಲ್ಲಿ ಹಣ ಹಾಕಿದ್ರೆ 6 ಜನ ಕೂಡ ಹಾಲಿ ಹಾಗೂ ನಿವೃತ್ತ ನ್ಯಾಯಮೂರ್ತಿಗಳು ಹಣವನ್ನ ಕಳಿಸಿ ಇಲ್ಲ ಅಂತಂದ್ರೆ ಕೊಲೆ ಮಾಡೋದಾಗಿ ಒಂದು ಬೆದರಿಕೆ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಎ ಇಂಡಿಯಾ ಅಮರ ಆಪ್ಕೆ ಶೂಟರ್ ಹೇನ್ ಅಂತ ಹೇಳಿ ಬೆದರಿಕೆ ಸಂದೇಶವನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪಿಆರ್ಒಗೆ ಅಂದ್ರೆ ಹೈಕೋರ್ಟಿನ ಪಿಆರ್ಒ ರಾತ್ರಿ 7 ಗಂಟೆಗೆ ವಾಟ್ಸ್ಆಪ್ ಮೂಲಕ ಬೆದರಿಕೆ ಸಂದೇಶಗಳನ್ನ ಕಳಿಸ್ತಾರೆ. ಇದರ ಬೆನ್ನಲ್ಲೇ ಸೆಂಟ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ದಾಖಲಿಸ್ತಾರೆ. ಅನಾಮಧೇಯ ನಂಬರ್ಗಳನ್ನ ಪರಿಶೀಲನೆ ಹಾಗೂ ಶೋಧನೆಯನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪೊಲೀಸರು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಕೂಡ ಸದ್ಯಕ್ಕೆ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ.